पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844164416 ನಮಸ್ಕಾರ ಚಾನೆಲ್ಗೆ ತಮಿಳರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಈಗಾಗಲೇ ಏಕಾದಶಿಯ ವಿಶೇಷ ವಿಡಿಯೋ ಅಂದರೆ ಕಾಮಿಕ ಏಕಾದಶಿಯ ವಿಶೇಷ ವಿಡಿಯೋ ನಾನಾಗಲೇ ಪ್ರಸಾರ ಮಾಡಿದ್ದೀನಿ ಏಕಾದಶಿಯ ದಿನ ಸರಳವಾಗಿ ಆಚರಣೆ ಮಾಡುವಂಥ ಒಂದೇ ಒಂದು ಅನುಷ್ಠಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಸರಳವಾದಂಥ ಒಂದು ಅನುಷ್ಠಾನ ಆದರೆ ಇದರಿಂದ ಬರುವಂಥ ಫಲ ಇದೆಯಲ್ಲ ತುಂಬಾ ಹೆಚ್ಚು ಅನ್ನುವಂಥದ್ದು ನಿಮ್ಮ ಬೇಡಿಕೆಗಳನ್ನು ನೆರವೇರಿಸುವಂಥ ಒಂದು ಅನುಷ್ಠಾನ ಅನ್ನುವಂಥದ್ದು ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಮಯವನ್ನು ಪ್ರಾರಂಭ ಮಾಡಿಸುವಂಥ ಒಂದು ಅನುಷ್ಠಾನ ಇದು ಅಂತ ಹೇಳಬಹುದು ಏನದು ಅಂತ ಹೇಳಿದ್ರೆ ತುಂಬ ಸರಳವಾದಂಥದ್ದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇರುತ್ತಲ್ವಾ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡ ಇರುತ್ತೆ ಎಲ್ಲರೂ ಕೂಡ ಯಾವುದೇ ಗಿಡಗಳನ್ನು ಹಾಕ್ತೇ ಇದ್ದರೂ ಕೂಡ ತುಳಸಿ ಗಿಡವನ್ನು ಮನೆಯಲ್ಲಿ ಹಾಕ್ಕೋಬೇಕು ಯಾಕಂದರೆ ತುಳಸಿ ಇದ್ದ ಜಾಗದಲ್ಲಿ ಯಾವುದೇ ರೀತಿ ದುಷ್ಟಶಕ್ತಿ ನಮ್ಮ ಮನೆಯೊಳಗಡೆ ಬರದೇ ಇರೋ ಹಾಗೆ ಆಕೆ ತಡಿತಾಳೆ ಮನೆ ಬಾಗಿಲಲ್ಲೇ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಅವ್ರದ್ದು ಹಾಗಾಗಿ ಎಲ್ಲರ ಮನೆ ಮುಂದೆನೂ ಕೂಡ ತುಳಸಿಯ ಒಂದು ಗಿಡವನ್ನು ಹಾಕ್ಕೋಬೇಕು ತುಳಸಿ ಗಿಡವನ್ನು ಹಾಕೊಂಡ ತಕ್ಷಣ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಪೂಜೆಗೋಸ್ಕರವಾಗಲಿ ಅಥವಾ ಬೇರೆ ಏನೇ ವಿಷಯಕ್ಕಾಗಲಿ ಅದನ್ನು ಕಟ್ ಮಾಡಬಾರ್ದು ಹೆಣ್ಮಕ್ಳು ತುಳಸಿನ ಕೀಳಬಾರ್ದು ಸೊ ತುಳಸಿಯನ್ನು ಪೂಜೆಗೆ ಅಂತ ಉಪಯೋಗಿಸುವಾಗ ಯಾವುದೇ ಕಾರಣಕ್ಕೂ ಅದನ್ನು ನೀವು ಪೂಜೆ ಮಾಡೋದಕ್ಕೆ ಆ ತುಳಸಿ ಗಿಡದಿಂದ ತುಳಸಿಯನ್ನು ಕೀಳಬಾರ್ದು ಇನ್ ಕೇಸಾಗಿ ನೀವು ತುಳಸಿ ಕೀಳಬೇಕು ಅಂದರೂ ಕೂಡ ಅದಕ್ಕೆ ಅಂತಲೇ ಸಪ್ರೇಟಾಗಿ ಗಿಡ ಹಾಕಿಟ್ಕೊಂಡಿದ್ದು ಅದನ್ನು ಗಂಡ್ಮಕ್ಳ ಕೈಲಿನೇ ತೆಗೆಸ್ಬೇಕು ಹೆಣ್ಮಕ್ಳು ತುಳಸಿಯನ್ನು ಕೀಳಬಾರ್ದು ಈ ರೀತಿ ತುಳಸಿ ನಿಮ್ಮ ಮನೆಯಲ್ಲಿ ಇದ್ದಾಗ ತುಳಸಿ ಬೃಂದಾವನ ಏನು ನಿಮ್ಮ ಮನೆಯಲ್ಲಿರುತ್ತಲ್ವಾ ಆ ತುಳಸಿ ಬೃಂದಾವನಕ್ಕೆ ಈ ಬಾರಿ ಬಂದಿರುವಂತಹ ಕಾಮಿಕ ಏಕಾದಶಿ ಎಂದು ನಾನೀಗ ಹೇಳುವಂಥ ಒಂದು ಸರಳ ಅನುಷ್ಠಾನವನ್ನು ಮಾಡಿಕೊಳ್ಳಿ ಏನು ಅಂತ ಹೇಳಿದ್ರೆ ತುಳಸಿ ದೇವಿಯ ಮುಂದೆ ಅಂದರೆ ಆ ತುಳಸಿ ಗಿಡದ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ಒಂದು ಶುದ್ಧವಾದ ತುಪ್ಪದ ದೀಪವನ್ನು ತುಳಸಿ ದೇವಿಯ ಗಿಡದ ಮುಂದೆ ಹಚ್ಚಿಟ್ಟು ನೀವು ಇವಾಗ ನಾನು ಹೇಳ್ಕೊಡುವಂಥ ಒಂದು ತುಳಸಿಯ ಒಂದು ನಾಮಾಷ್ಟಕವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ತುಳಸಿಯ ಒಂದು ಎಂಟು ನಾಮಗಳು ಈ ಎಂಟು ನಾಮಗಳನ್ನು ನೀವು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ತುಳಸಿ ಗಿಡಕ್ಕೆ ನೀವು ಪ್ರದಕ್ಷಿಣೆಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಈ ಎಂಟು ಹೆಸರುಗಳನ್ನು ಹೇಳಿಕೊಂಡು 11 ಪ್ರದಕ್ಷಿಣೆಯನ್ನು ಹಾಕುವಂಥದ್ದು ಈ ಒಂದು ತುಳಸಿ ಗಿಡಕ್ಕೆ ಅಕಸ್ಮಾತಾಗಿ ನಿಮಗೆ ತುಳಸಿ ಗಿಡ ಪ್ರದಕ್ಷಿಣೆ ಮಾಡೋದಕ್ಕೆ ಬರೋದಿಲ್ಲ ಅದನ್ನು ನಾವು ಗೋಡೆ ಸೈಡ್ ಇಟ್ಟಿದ್ದೀವಿ ಅನ್ನೋದಾದರೆ ನಿಂತ ಜಾಗದಲ್ಲೇ 11 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಆ ಒಂದು ಅಷ್ಟಕವನ್ನು ಹೇಳಿಕೊಂಡು 11 ಬಾರಿ ನೀವು ಪ್ರದಕ್ಷಿಣೆಯನ್ನು ಮಾಡಬೇಕು ಈ ದಿನ ಅಂದರೆ ಏಕಾದಶಿಯ ದಿನದಂದು ನೀವು ತುಳಸಿಗೆ ನೀರನ್ನು ಹಾಕಬಾರ್ದು ಯಾಕಂದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಹೇಳೋದಾದರೆ ತುಳಸಿ ದೇವಿ ಕೂಡ ಈ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡ್ತಾಳೆ ಅನ್ನುವಂಥದ್ದು ವೈಶಿಷ್ಟ್ಯ ಸೊ ಹಾಗಾಗಿ ಈ ದಿನ ನೀವು ತುಳಸಿಗೆ ನೀರನ್ನು ಹಾಕಬಾರ್ದು ಅಂತ ಹೇಳ್ತೀವಿ ಹಾಗಾಗಿ ನಿಂತ ಜಾಗದಲ್ಲೇ 11 ಪ್ರದಕ್ಷಿಣೆ ಹಾಕಿ ಅಥವಾ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಮಾಡೋಕ್ಕಾಗತ್ತೆ ಅನ್ನೋದಾದರೆ 11 ಪ್ರದಕ್ಷಿಣೆಯನ್ನು ಹಾಕ್ಕೊಳ್ತಾ ನಾನೀಗ ಹೇಳ್ಕೊಡುವಂಥ ನಾಮಾಷ್ಟಕವನ್ನು ಅಂದರೆ ತುಳಸಿ ದೇವಿಯ ಅಷ್ಟಕವನ್ನು ನೀವು ಪಾರಾಯಣ ಮಾಡಿಕೊಂಡು ತುಳಸಿ ದೇವಿಗೆ 11 ನಮಸ್ಕಾರವನ್ನು ಈ ದಿನ ಹಾಕುವಂಥದ್ದು ಬೆಳಗ್ಗೆ ಆದರೂ ಸರಿ ಸಂಜೆ ಆದರೂ ಸರಿ ಎರಡು ಹೊತ್ತಲ್ಲೂ ಬೇಕಾದರೆ ನೀವು ಹಾಕ್ಕೋಬೋದು ಅಥವಾ ಎರಡೂ ಟೈಮಲ್ಲೂ ನೀವು ಮಾಡ್ತೀರಾ ಅಂತಂದರೆ ತುಂಬ ಒಳ್ಳೆಯದೇ ಮಾಡಿ ತುಳಸಿ ದೇವಿಯ ಒಂದು ಅಷ್ಟಕ ಹೇಗಿದೆ ಅಂತ ಅನ್ನೋದಾದರೆ ವೃಂದಾಯೈ ನಮಃ ವೃಂದಾವನ್ಯೈ ನಮಃ ವಿಶ್ವಪೂಜಿತಾಯೈ ನಮಃ ವಿಶ್ವಪಾವನ್ಯೈ ನಮಃ ಪುಷ್ಪಸಾರಾಯೈ ನಮಃ ನಂದಿನ್ಯೈ ನಮಃ ತುಳಸ್ಯೈ ನಮಃ ಕೃಷ್ಣ ಜೀವನ್ಯೈ ನಮಃ ಇಷ್ಟೇ ಎಂಟು ಶುಭನಾಮಗಳು ಆ ತಾಯಿ ತುಳಸಿದು ಈ ಎಂಟು ಶುಭನಾಮಗಳನ್ನು ನೀವು ಹೇಳಿಕೊಂಡು 11 ಪ್ರದಕ್ಷಿಣೆಯನ್ನು ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ನಿಮ್ಮ ಕೋರಿಕೆಯನ್ನು ತುಳಸಿ ಮುಂದೆ ಹೇಳಿಕೊಂಡು ಈ ದಿನ ವಿಶೇಷವಾಗಿ ಕಾಮಿಕ ಏಕಾದಶಿಯ ದಿನ ಈ ಒಂದು ಆಚರಣೆಯನ್ನು ನೀವು ಮಾಡಿ ತುಂಬಾ ಒಳ್ಳೆಯದಾಗತ್ತೆ ಅನ್ನುವಂಥದ್ದು
ಈ ಒಂದು ಅನುಷ್ಠಾನದ ಒಂದು ವೈಶಿಷ್ಟ್ಯ. ನೀವೇನಾದರೂ ನೆನೆಸ್ಕೊಂಡು ಅಥವಾ ಏನಾದರೂ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಈ ರೀತಿ ಮಾಡಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಗೆಲುವು ಸಿಗುತ್ತೆ ಅನ್ನುವಂಥದ್ದು, ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದರ ಒಂದು ವೈಶಿಷ್ಟ್ಯ. ಸೊ ತಪ್ಪದೇ ಈ ಒಂದು ಅನುಷ್ಠಾನವನ್ನು ನೀವು ಈ ಕಾಮಿಕ ಏಕಾದಶಿಯ ದಿನ ನೀವು ಮಾಡಿಕೊಳ್ಳಿ. ಈಗಾಗಲೇ ನಾನು ನಿಮಗೆ ಇದರ ಪೂರ್ತಿ ವಿವರಣೆಯನ್ನು ನಾನು ಇಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಯಾರೆಲ್ಲ ನೋಡಿಲ್ಲ ವಿಡಿಯೋ ಅವರು ನೋಡಿ. ಸೊ ಈ ಒಂದು ಅನುಷ್ಠಾನವನ್ನು ಸರಳವಾಗಿ ಆ ದಿನ ಮಾಡಿಕೊಳ್ಳಿ ಅನ್ನುವಂಥದ್ದು. ಇದು ಸಣ್ಣದಾದ ಒಂದು ವಿಡಿಯೋ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.